हेलो नमस्कार वीक्षकरे, वेलकम बैक टू माय चैनल। ನನ್ನ ಚಾನೆಲ್ ಹೊಸಬರು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ, ಹಾಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಹೊಟ್ಟೆಯ ಬೊಜ್ಜನ್ನು ಕರಗಿಸೋದಕ್ಕೆ ಸುಲಭವಾದ ಮನೆ ಮದ್ದುಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಜಗತ್ತಿನಲ್ಲಿ ಶೇಕಡ 50%ಕ್ಕಿಂತಲೂ ಕೂಡ ಹೆಚ್ಚಿನ ಜನರಿಗೆ ಕಾಡುವ ಸಮಸ್ಯೆ ಅಂದರೆ ಅದು ಹೊಟ್ಟೆಯ ಬೊಜ್ಜು. ಇದು ನಿಮ್ಮ ಶರೀರದ ಸೌಂದರ್ಯವನ್ನು ಕೆಡಿಸೋದು ಮಾತ್ರ ಅಲ್ಲದೆ ಆರೋಗ್ಯಕ್ಕೂ ಕೂಡ ಮಾರಕ. ಸೊ ಈ ಹೊಟ್ಟೆಯಲ್ಲಿ ತುಂಬಿರುವಂತಹ ಈ ಕೊಬ್ಬಿನಿಂದಾಗಿ ಮಧುಮೇಹ ಆಗಿರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಸೊ ಇನ್ನಿತರ ಕಾಯಿಲೆಗಳಿಗೂ ಕೂಡ ಕಾರಣವಾಗಬಹುದು. ಆದ್ದರಿಂದ ಸೊ ನಾವು ಮನೆಯಲ್ಲಿ ಕೆಲವೊಂದು ಮನೆಮದ್ದುಗಳನ್ನು ನಾವು ತಯಾರಿಸಿಕೊಂಡು ಕುಡಿಯೋದ್ರಿಂದ ಈ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ಮೊದಲನೇದಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ರಸವನ್ನು ಕುಡಿಯುವುದು. ಹೌದು, ಕೊಬ್ಬು ಸಂಗ್ರಹವಾಗಲು ನಮ್ಮ ಯಕೃತ್ ಆಯಾಸಗೊಂಡಾಗ ಪೂರ್ಣ ಪ್ರಮಾಣದಲ್ಲಿ ಕೊಬ್ಬನ್ನು ಜೀರ್ಣಿಸಿಕೊಳ್ಳಲು ಅಸಮರ್ಥವಾಗಿ ಹೆಚ್ಚಿನ ಕೊಬ್ಬು ಸಂಗ್ರಹವಾಗುತ್ತಾ ಹೋಗುತ್ತಿದೆ. ಇದು ನಿಂಬೆ ರಸದ ಸೇವನೆಯಿಂದ ದೇಹದಲ್ಲಿ ಹಲವು ಎಂಜೈಮ್ ಅಥವಾ ಕಿಣ್ವಗಳ ಪ್ರಮಾಣವನ್ನು ಹೆಚ್ಚಿಸಿ ಯಕೃತ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಕೊಬ್ಬು ಜೀರ್ಣಗೊಂಡು ಸಂಗ್ರಹವಾಗಬಹುದಾಗಿದ್ದಂತಹ ಕೊಬ್ಬನ್ನು ಕೂಡ ತಡೆದಂತಾಗುತ್ತದೆ. ಇದನ್ನು ಯಾವ ರೀತಿ ಕುಡಿಯೋದು ಅಂದರೆ, ಒಂದು ಲೋಟ ಉಗುರು ಬೆಚ್ಚಗೆಯ ನೀರಿಗೆ, ಅಂದರೆ ಚಿಕ್ಕದಾಗಿತ್ತು ಅಂದರೆ ಒಂದು, ದೊಡ್ಡದಾಗಿತ್ತು ಅಂದರೆ ಅರ್ಧ ನಿಂಬೆ ರಸವನ್ನು ಸೇರಿಸಿ, ಉಗುರು ಬೆಚ್ಚಗೆಯ ನೀರು ಲಭ್ಯ ಇಲ್ಲ ಅಂತಂದರೆ ಸಾಮಾನ್ಯ ತಾಪಮಾನದಲ್ಲಿರುವಂತಹ ನೀರನ್ನು ಕೂಡ ಬಳಸ್ಬೋದು, ಆದರೆ ಫ್ರಿಡ್ಜಲ್ಲಿರುವಂತಹ ನೀರನ್ನು ಬಳಸಬೇಡಿ. ಸೊ ದಿನನಿತ್ಯ ನೀವು ಒಂದು ಲೋಟ ನೀರಿಗೆ ಒಂದು ಅರ್ಧ ಭಾಗದಷ್ಟು ನಿಂಬೆ ಜ್ಯೂಸನ್ನು ಹಾಕಿಬಿಟ್ಟು ಕುಡಿತಾ ಬರೋದ್ರಿಂದ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹಗೊಂಡಿದ್ದಂತಹ ಕೊಬ್ಬು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದರ ಜೊತೆಗೆ ವ್ಯಾಯಾಮಗಳನ್ನು ಕೂಡ ಮಾಡಬೇಕು. ಸೊ ಈ ವ್ಯಾಯಾಮಗಳನ್ನು ಮಾಡೋದ್ರಿಂದ ಕೂಡ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹಗೊಂಡಿರುವಂತಹ ಕೊಬ್ಬು ಕರಗುತ್ತೆ. ಇದು ಮೆಂತ್ಯ. ಸೊ ಮೆಂತ್ಯವು ತುಂಬಾನೇ ಕಹಿಯಾಗಿರೋದು, ಆದರೆ ಇದು ಕೊಬ್ಬನ್ನು ಕರಗಿಸುವುದಕ್ಕೆ ತುಂಬಾನೇ ಪರಿಣಾಮಕಾರಿ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಂಶ ಇದ್ದು ಇದು ಕೊಬ್ಬನ್ನು ಕರಗಿಸೋದಕ್ಕೆ ಕೂಡ ಸಹಾಯ ಆಗ್ತದೆ. ಅದರ ಜೊತೆಗೆ ಹೊಟ್ಟೆಯ ಕೊಬ್ಬು ಕರಗಿಸೋದಕ್ಕೆ ಇದು ತುಂಬಾನೇ ಪರಿಣಾಮಕಾರಿ. 1 ಚಮಚ ಮೆಂತ್ಯ ಕಾಳುಗಳನ್ನು ರಾತ್ರಿ ನೀವು ನೀರಿನಲ್ಲಿ ನೆನೆಸಿಡಿ. ಬೆಳಗ್ಗೆ ಎದ್ದು ಈ ನೀರನ್ನು ನೀವು ಬಿಸಿ ಮಾಡಿಕೊಂಡು ಕುಡಿತಾ ಬನ್ನಿ. ಸೊ ಹೀಗೆ ಮಾಡೋದ್ರಿಂದ ಹೊಟ್ಟೆಯ ಬೊಜ್ಜು ಕಡಿಮೆ ಆಗ್ತಾ ಬರ್ತದೆ. ಇನ್ನು ಕರಿಬೇವಿನ ಎಲೆಗಳು. ಸೊ ದಕ್ಷಿಣ ಭಾರತೀಯ ಅಡುಗೆಗಳಲ್ಲಿ ಹೆಚ್ಚಾಗಿ ಕರಿಬೇವಿನ ಎಲೆಗಳನ್ನು ಬಳಸ್ತಾರೆ. ಇದು ಅಡುಗೆಯ ರುಚಿಯನ್ನು ಹೆಚ್ಚಿಸುವಂತಹ ಒಂದು ಎಲೆ ಆಗಿದೆ. ಆದರೆ ಇದು ತೂಕವನ್ನು ಕಳೆದುಕೊಳ್ಳೋದಕ್ಕೂ ಕೂಡ ಸಹಕಾರಿ ಅಂತ ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ. ಆದರೆ ಹೊಟ್ಟೆಯ ಸುತ್ತಲೂ ಇರುವಂತಹ ಕೊಬ್ಬನ್ನು ಕರಗಿಸೋದಕ್ಕೆ ನೀವು ಬೆಳಗ್ಗೆ ಎದ್ದು ಕರಿಬೇವಿನ ಕೆಲವು ಎಲೆಗಳನ್ನು ಜಗಿತಾ ಬರೋದ್ರಿಂದ ಕೂಡ ಈ ಒಂದು ಭಾಗದಲ್ಲಿ ಶೇಖರಣೆಗೊಂಡಿದ್ದಂತಹ ಕೊಬ್ಬು ಕಡಿಮೆ ಆಗುತ್ತದೆ. ಸೊ ವೀಕ್ಷಕರೇ, ಇದಿಷ್ಟು ಒಂದು ಹೊಟ್ಟೆಯ ಭಾಗದಲ್ಲಿ ಶೇಖರಣೆಗೊಂಡಿರುವಂತಹ ಒಂದು ಬೊಜ್ಜನ ಕರಗಿಸುವಂತಹ ಒಂದು ಪವರ್ಫುಲ್ ಮನೆ ಮದ್ದುಗಳು. ಸೊ ಎಲ್ಲರಿಗೂ ಕೂಡ ಇವತ್ತಿನ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚು ಹೆಚ್ಚು ಇಂತಹ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.